ಇನ್ನು ಮುಂದಿನ ಕ್ಷೇತ್ರ ಶಿಕಾರಿಪುರ. ಯಡಿಯೂರಪ್ಪನವರು ರಾಜಕೀಯ ಚುನಾವಣಾ ರಾಜಕೀಯದ ಹಿಂದೆ ಸರಿದ ಬಳಿಕ ವಿಜೇಂದ್ರ ಅವರ ಹೆಸರು ಕೇಳಿ ಬರ್ತಾ ಇದೆ ಬಿಜೆಪಿಯಿಂದ ಒಂದು ಕಡೆ, ಯಾಕೆಂದ್ರೆ ಮತ್ತೊಂದು ಕಡೆ ಗೋಣಿ ಮಾಲ್ತೇಶ್. ನೀವೇ ಹೇಳಬೇಕು ವಿಜೇಂದ್ರ ಅವ್ರ ಭವಿಷ್ಯ ಏನು, ಶಿಕಾರಿಪುರನ ಅಥವಾ ರಾಜ್ಯದ ಬೇರೆ ಕ್ಷೇತ್ರನ? ಶಿಕಾರಿಪುರದಲ್ಲಿ ನಿಂತ್ಕೊಂಡ್ರೆ ಆರಾಮ ಖುಷಿ ಖುಷಿಯಾಗಿ ಗೆಲ್ತಾರೆ ಅಂತ ಎಷ್ಟು ಲೆಕ್ಕ ಹಾಕಬೇಕು. ಹೋಗ್ಬಿಟ್ಟು ವರುಣಾಗ ಹೋಗಿ ಅಂದ್ರೆ ರಾಜಕೀಯವಾಗಿ ಬಲಿ ಕೊಟ್ಟಂಗೆ ವಿಜೇಂದ್ರ ಅವ್ರನ್ನ, ಇಲ್ಲ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ವಿಜೇಂದ್ರ ಅವ್ರನ್ನ ಕಳ್ಸಿದ್ರೆ ವರುಣದಲ್ಲೂ ಕೂಡ ಫೈಟ್ ಕೊಟ್ಟು ಗೆಲ್ಬಹುದೇನೋ. ಏನು ಜವಾಬ್ದಾರಿ ಕೂಡ ಸುಮ್ಮನೆ ಹೋಗಿ ಅಲ್ಲಿ ನಿಂತ್ಕೋ ಅಂತಂದ್ರೆ ಅವ್ರನ್ನ ಪೊಲಿಟಿಕಲಿ ಕಿಲ್ ಮಾಡ್ದಂಗ. ಅದು ಸಿದ್ದರಾಮಯ್ಯ ಕೂಡ ಅಲ್ಲಿಗೆ ಬರ್ತಾವ್ರೆ. ಹೌದು, ಆದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿ ಬಿಜೆಪಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಬಿಟ್ಟು ವರುಣಾಗ ಹೋದ್ರೆ ಗೆದ್ಕೋ ಬರ್ತಾರೆ. ಅಂದ್ರೆ ಇದೇ ಮೊದಲ ಬಾರಿಗೆ ವಿಜೇಂದ್ರ ಅವರು ಇಲ್ಲಿ ಶಿಕಾರಿಪುರದಲ್ಲಿ ಬಿಜೆಪಿ ಗೆಲ್ಲುತ್ತೆ. ಬಿಜೆಪಿ ಗೆಲ್ಲುತ್ತೆ ಅಷ್ಟೇ. ಒಂದ್ ಕಡೆ ಯಡಿಯೂರಪ್ಪ ಅವರ ಮಕ್ಕಳು ಅರುಣಾದೇವಿ ಮತ್ತು ಉಮಾದೇವಿ ಹೆಸರು ಕೂಡ ಕೇಳಿ ಬರ್ತಾ ಇದೆ ಕೊನೆ ಕ್ಷಣದಲ್ಲಿ. ವಿಜೇಂದ್ರ ಫುಲ್ ಇಲ್ಲಿ ವಿಜೇಂದ್ರ ಕೂಡ ವಿರೋಧ ಮಾಡ್ತಾರೆ ಹೈಕಮಾಂಡ್ ಅವರು. ಇನ್ ಹೆಣ್ಮಕ್ಳಿಗೆಲ್ಲ ಟಿಕೆಟ್ ಕೊಡ್ತಾರ? ಅವ್ರ ಬೇರೆ ಪಾರ್ಟಿ ನೋಡ್ಕೊಂಡು ಟಿಕೆಟ್ ತಗೋಬೇಕಷ್ಟೇ. ಬಿಜೆಪಿ ಅವರು ಯಡಿಯೂರಪ್ಪ ಅವ್ರನ್ನೇ ಇಷ್ಟೊಂದು ಇದ್ ಮಾಡ್ತಾರೆ, ವಿಜೇಂದ್ರನ್ಗೆ ಇಷ್ಟೊಂದು ತೊಂದರೆ ಕೊಡ್ತಾವ್ರೆ, ಇನ್ನ ಅವ್ರ ಹೆಣ್ಮಕ್ಳು ಟಿಕೆಟ್ ಕೊಡ್ತಾರ? ಅವೆಲ್ಲ ಸಾಧ್ಯನೇ ಇಲ್ಲ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.